ಇನ್ನು ಜನರ ಮನವೊಲಿಸದೆ ಏಕಾಏಕಿ ದೇಗುಲ ತೆರವು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದ್ರು ಅಶೋಕ್ ರಾಜ್ಯಾದ್ಯಂತ ದೇವಾಲಯ ತೆರವಿಗೆ ಬ್ರೇಕ್ ಬೀಳುತ್ತ ಜನಾಕ್ರೋಶದಿಂದ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಳ್ತ ದೇವಾಲಯ ತೆರವು ಕಾರ್ಯಾಚರಣೆಯ ಸ್ಥಗಿತಕ್ಕೆ ನಿರ್ಧರಿಸ್ತ ಕಾರ್ಯಾಚರಣೆ ಸ್ಥಗಿತದ ಸುಳಿವು ಕೊಟ್ಟಿದ್ದಾರೆ ಕಂದಾಯ ಸಚಿವ ಅಶೋಕ್ ಕಂದಾಯ ಸಚಿವರ ಹೇಳಿಕೆ ಅಂತದೊಂದು ಸುಳಿವು ಕೊಡ್ತಾ ಇದೆ ಜನಾಕ್ರೋಶದಿಂದ ಎಚ್ಚೆತ್ತುಕೊಂಡ ಸರ್ಕಾರ ದೇವಾಲಯ ತೆರವು ಕಾರ್ಯಾಚರಣೆ ಸ್ಥಗಿತಕ್ಕೆ ನಿರ್ಧರಿಸ್ತ ಕಾರ್ಯಾಚರಣೆ ಸ್ಥಗಿತದ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಅಶೋಕ್ ಸದ್ಯದಲ್ಲೇ ಸರ್ಕಾರ ಸ್ಪಷ್ಟ ನಿರ್ಧಾರ ಪ್ರಕಟಿಸಲಿದೆ ಎಂದರು ಆರ್ ಅಶೋಕ್ ಮೈಸೂರಿನಲ್ಲಿ ದೇಗುಲ ಕಾರ್ಯಾಚರಣೆಗೆ ಬ್ರೇಕ್ ಬಿದ್ದಿದೆ ಮೌಖಿಕವಾಗಿ ಸೂಚನೆಯನ್ನು ಕೊಡಲಾಗಿದೆ ಅದರ ಬೆನ್ನಲ್ಲೇ ರಾಜ್ಯಾದ್ಯಂತ ದೇವಾಲಯ ತೆರವಿಗೆ ಬ್ರೇಕ್ ಬೀಳುವಂತಹ ಸೂಚನೆ ಅಂತದೊಂದು ಸುಳಿವನ್ನ ಕಂದಾಯ ಸಚಿವರು ನೀಡಿದ್ದಾರೆ ಸದ್ಯದಲ್ಲೇ ಸರ್ಕಾರ ಈ ಬಗ್ಗೆ ಒಂದು ಸ್ಪಷ್ಟ ನಿರ್ಧಾರವನ್ನ ಪ್ರಕಟಿಸಲಿದೆ ಎಂದರು ಕಂದಾಯ ಸಚಿವ ಅಶೋಕ್ ಮೈಸೂರಿನಲ್ಲಿ ದೇವಸ್ಥಾನಗಳ ತೆರವು ಮಾಡಿ ಪ್ರಕರಣ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಈಗ ಕಂದಾಯ ಸಚಿವರಾಗಿರತಕ್ಕಂತ ಅಶೋಕ್ ಅವರು ಇದ್ದಾರೆ ಸರ್ ಈಗ ಮೈಸೂರಿನ ಒಟ್ಟಾರೆ ಪ್ರಕರಣ ಗಮನಿಸಿದಾಗ ಎಲ್ಲೋ ಒಂದಕಡೆ ತರಾತುರಿಯ ನಿರ್ಧಾರಗಳಾಯಿತು ಅಂತ ಅನಿಸುತ್ತೆ ಸರ್ ಅಲ್ಲ ಅಧಿಕಾರಿಗಳು ಇದೇನು ಇವತ್ತಿಂದಲ್ಲ 12 ವರ್ಷದಿಂದ ಅದನ್ನ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಆದರೆ ಜನರ ಭಾವನೆನೂ ಅದರ ಜೊತೆಗೆ ಮುಖ್ಯ ಆ ದೃಷ್ಟಿಯಿಂದ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀನಿ ಅದಕ್ಕೊಂದು ತೀರ್ಮಾನವನ್ನು ನಾವು ಸರ್ಕಾರ ಮಾಡಿ ಜಿಲ್ಲಾಧಿಕಾರಿಗಳಿಗೆ ತರಾತುರಿಯಾಗಿ ಇದು ಮಾಡಬೇಡಿ ಫಸ್ಟ್ ಚಾಯ್ಸ್ ಏನು ಕೊಟ್ಟಿದ್ದಾರೆ ಕೋರ್ಟ್ ಶಿಫ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂದಿದ್ರೆ ಅದನ್ನ ಮಾಡಬೇಕಾಗಿತ್ತು ಜನರ ಕನ್ವಿನ್ಸ್ ಮಾಡಬೇಕಾಯಿತು ಅದೆರಡು ಬಿಟ್ಟು ಏಕಾಏಕಿ ತೀರ್ಮಾನ ಮಾಡಬಾರದು ಅಂತ ಹೇಳ್ತೀನಿ ಓಕೆ ಸರ್ ಇನ್ನೊಂದು ತಹಸೀಲ್ದಾರ್ಗೆ ಏನೋ ನೋಟಿಸ್ ಕೀಸ್ ಕೊಟ್ಟಿದ್ದಾರೆ ಅಥವಾ ವಿವರಣೆ ಕೇಳಿಲ್ಲ ಇಲ್ಲ ಆ ಥರದ್ದು ಯಾವುದು ಇನ್ನೂ ಕೊಟ್ಟಿಲ್ಲ ಓಕೆ ಸರ್ ಜಿಲ್ಲಾಡಳಿತ ಏನಾದರೂ ಒಂದು ಸ್ಟೇಟಸ್ ಕೋ ರಿಪೋರ್ಟ್ ಏನೋ ಕೊಟ್ಟಿದೆ ಸರ್ ಈಗ ಏನಾಗಿದೆ ಅದರ ಬಗ್ಗೆ ರಿಪೋರ್ಟ್ ಸರ್ಕಾರಕ್ಕೆ ಕೇಳಿ ಮಾಡಿದ್ದೆ ಸರ್ ನೋಡಿ ಎಲ್ಲನೂ ಕೂಡ ನಾವು ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಲೋಕಲ್ ಅಥಾರಿಟಿ ಕೂಡ ಮಾತಾಡಿದ್ದಾರೆ ಓಕೆ ಸರ್ ಮೈಸೂರು ಜಿಲ್ಲಾಡಳಿತ ಹೇಳ್ತಿರ್ತಕ್ಕಂಥ ಜನರು ಹೇಳ್ತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶ ಬರಬೇಕು ನಿರ್ಧಾರಗಳಾಗಬೇಕು ಅಂತಕ್ಕಂಥದ್ದು ಏಕಾಏಕಿ ನಿರ್ಧಾರಗಳಾಗಬಾರದು ಅನ್ನೋದು ಬಯಕೆ ಅದೇ ಸಂಸದರು ಕೂಡ ಅದನ್ನೇ ಹೇಳ್ತಿರ್ತಕ್ಕಂಥದ್ದು ಅದನ್ನ ಫಾಲೋ ಮಾಡ್ತೀರಿ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ಜನರ ಭಾವನೆ ಇದೆ ಇದು ತೀರ್ಮಾನವನ್ನು ಸರ್ಕಾರ ಮಾಡ್ತೀರಿ ಥ್ಯಾಂಕ್ ಯು ಸರ್ ಸೊ ಇದು ಕಂದಾಯ ಸಚಿವರಾಗಿರ್ತಕ್ಕಂಥ ಆರೋಸಕರು ಒಟ್ಟಾರೆ ಉತ್ತರಗಳು ಒಟ್ಟಲ್ಲಿ ಇರ್ತಕ್ಕಂಥ ಸಮಸ್ಯೆನ ಪರಿಹಾರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಅಂತಕ್ಕಂಥ ಮಾತ್ರ ಹೇಳಿದ್ದಾರೆ ಯಾವುದೇ ತಹಸೀಲ್ದಾರ್ಗೆ ನೋಟಿಸನ್ನು ಕೂಡ ಕೊಟ್ಟಿಲ್ಲ ಆದರೆ ಜನರ ಭಾವನೆಗೆ ಪೂರಕವಾದ ನಿರ್ಧಾರಗಳಾಗತ್ತೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತ ಆರೋಸಕರು ಸಮಸ್ಯೆನ ಬಗೆಹರಿಸುವ ಭರವಸೆಯನ್ನು ಕೊಡ್ತಾ ಇದ್ದಾರೆ ಕ್ಯಾಮರಾಮನ್ ಮುನಿ ಜೊತೆ ಆನಂತಿ ಭಜನಮನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಈಗ ಪ್ರಮುಖವಾಗಿ ದೇಗುಲಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆರವಿನ ಬಗ್ಗೆ ತೀವ್ರ ಆಕ್ರೋಶ ಇದೆ ಹಾಗಾಗಿ ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲೇಬೇಕಾಗಿದೆ ಅಂಥದ್ದೊಂದು ಸುಳಿವನ್ನ ಅಶೋಕ್ ಕೊಡ್ತಿದ್ದಾರೆ ಹಾಗಿದ್ರೆ ಶೀಘ್ರದಲ್ಲೇ ಒಂದು ನಿರ್ಣಯಕ್ಕೆ ಸರ್ಕಾರ ಬರುತ್ತಾ ಈಗ ಬೆದರಿದೆಯಾ ಸರ್ಕಾರ ಕೂಡ ಅಂತ ಪ್ರತಿಮಾ ಮೈಸೂರಿನಲ್ಲಿ ಏನು ದೇವಸ್ಥಾನಗಳ ತೆರವು ಕಾರ್ಯಾಚರಣೆ ನಡೀತಾ ಇತ್ತು ಅದು ಎಲ್ಲೋ ಒಂದು ಕಡೆ ಸರ್ಕಾರದ ಒಟ್ಟಾರೆ ಇಮೇಜ್ಗೆ ನೆಗೆಟಿವ್ ಆಗ್ತಕ್ಕಂಥ ಸಂಗತಿಯಾಗಿದೆ ಆ ಕಾರಣಕ್ಕಾಗಿ ಒಂದು ಕಡೆ ಕಾನೂನನ್ನು ಪಾಲನೆ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಮಾಡಬೇಕು ಅಂತಕ್ಕಂಥ ಒತ್ತಡದಲ್ಲಿ ಜಿಲ್ಲಾಡಳಿತ ಇದ್ದರೆ ಇನ್ನೊಂದು ಕಡೆ ಸರ್ಕಾರದ ಗಮನಕ್ಕೆ ಬರದೇ ಎಲ್ಲ ಪ್ರಕ್ರಿಯೆಗಳು ಮುಗಿದು ಹೋಗಿದ್ದಾವೆ ಮತ್ತು ಈಗ ಹಲವು ದೇವಸ್ಥಾನಗಳನ್ನು ನೆಲಕ್ಕುಳಿಸಲಾಗಿದೆ ಆದರೆ ಇದು ಜನರ ಭಾವನೆ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳಾಗಿರುವ ಕಾರಣಕ್ಕಾಗಿ ಆ ಅಭಿಪ್ರಾಯವನ್ನು ಸ್ವಪಕ್ಷ ಆಡಳಿತ ಪಕ್ಷದ ಸಂಸದರೇ ಸಹಜವಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥ ಕಾರಣಕ್ಕಾಗಿ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಗಿದೆ ನೆಗೆಟಿವ್ ಆಗಿದೆ ಹಾಗಾಗಿ ಸರ್ಕಾರದ ಒಳಗಡೆ ಈ ಬಗ್ಗೆ ಗಂಭೀರವಾಗಿರ್ತಕ್ಕ ಚರ್ಚೆ ಆಗ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಜನರ ಭಾವನೆಗೆ ವ್ಯತಿರಿಕ್ತವಾಗಿರ್ತಕ್ಕ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಬಹುತೇಕ ಎಲ್ಲ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಸ್ವತಃ ಕಂದಾಯ ಸಚಿವರು ಹೇಳಿದ್ದಾರೆ ತರಾತುರಿಯ ನಿರ್ಧಾರಗಳು ತೆಗೆದುಕೊಳ್ಳಬಾರದಾಗಿತ್ತು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಜಿಲ್ಲಾಡಳಿತಕ್ಕೆ ತಕ್ಷಣದಲ್ಲಿ ಬ್ರೇಕ್ ಹಾಕಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಆದರೆ ಜಿಲ್ಲಾಡಳಿತ ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತಕ್ಕಂಥ ಒತ್ತಡದಲ್ಲಿದೆ ಆದರೆ ಒತ್ತಡವನ್ನು ನಿಭಾಯಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಸಲಹೆಯನ್ನು ಇನ್ನೂ ಕೂಡ ಸರ್ಕಾರ ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇನ್ನೂ ಕೂಡ ಅಂದರೆ ಜನರ ಆಕ್ರೋಶ ಮುಂದುವರಿತಾ ಇದ್ದಾಗಲೇ ಎಲ್ಲೋ ಒಂದು ಕಡೆ ದೇವಸ್ಥಾನಗಳ ತೆರವುಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಜಿಲ್ಲಾಡಳಿತ ಮಾಡಿದೆ ಅಂದರೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಆದೇಶ ಪಾಲನೆ ಅಷ್ಟೇ ಮಾಡಬೇಕಾಗಿತ್ತು ಈಗ ಭಾಳ ಪ್ರಮುಖವಾಗಿ ಆದೇಶ ಪಾಲನೆಯ ಸಂದರ್ಭದಲ್ಲಿ ಒಂದು ಎರಡು ಪ್ರಕ್ರಿಯೆಗಳನ್ನು ಮಾಡಬೇಕಾಗಿತ್ತು ಒಂದು
देवस्थान स्थलांतर बू क्रम कई तीर्पे देवस्थान तेरवग संबंध स्थल जनर भावने के पूरक सलह सूचने पड़को देवस्थान स्थलांतर में देवस्थान स्थलांतर में आ पार्टन केवल तेरवग पार्टन मुंटक जिला देवस्थान तेरवग प्रयत्न कड़े आक्रोश के गलभे कारण जनर भावने सरकार विरुद्ध व्यक्तवाता कारण एचेक संसद राजकीय कारण अथवा जनर भावने के पूरको तमदे आगे रीतली प्रकरण व्याख्यान प्रयत्न यार यार विरुद्ध होराट अंत प्रश्न मुंटा सहजवा संसद बड़ी उत्तर इतने सरकार के वटारे बेवण नेगेटिव आगे कारण समस्या परहार सरकार ाचार आ कारण प्रकरण मुंटू राज्य देवस्थान चर्च मसीद तेरवगतक हंतो आएलू क्लारीटी आगे निर्धार सरकार मुंक प्रस्ताप कंदाय सचिव अशोक बहुत स्पष्टपड़ता तरातुरी निर्धार सरकार यह बेहतर गमन हे सीएं जो चर्चे अंतिक आगे डैमेज कंट्रोल प्रयत्न मेरे मैसूर तक निर्धारित राज्य के अन्वय आगे केवल मैसूर तड़े को ब्रेक हाक निर्धार तक इन जिले रस्ते देवस्थान तेरवगतक प्रक्रिया मुंदर मत सरकार इमेज के धक् आगते आ कारण मैसूर उदाहरण मुंटू कानूनात्मक इडी समस्या परहार प्रामाणिक प्रयत्न सरकार होरटे निजवागलू कूड़ा मैसूर प्रकरण सरकार इमेज के सरकार कार्यवैखरी के जिला अधिकारी मनस्थिति कानून कड़े इतक बल्के भावने विरुद्धात्मक नडेन अनुसरिसलागिदे अन्नोदे बहुत चर्चा आगतिरुव कारण सरकार कूड़ा मैसूर प्रकरण इट्कोंडु इडी राज्य के अन्वय केलवु तीर्मान तेगेदुकोळ्ळि मुंदागिरुवंतद्दु ओट्टल्लि ओंदु कोऑर्डिनेशन कोरते कारण जिल्लाडळित अधिकारी आदेश पालने वे वो अजेंडा इटक हम कारण मुंदाबा यदे रीतिया अनाहुत बे योचने समस्या इन जटिलगोल प्रयत्न अंत सरकार सचिव हेतकुद्ध सरकार यह विचार परगणी वो सूक्त निर्देशन को जवाबारी सालक सचिव सरकार आ निर्देशन को कारण जनर विरोधात्मक अभिप्राय केसकोर स्थिति के बंद सरकार तलिए जटिल समस्या के वो स्पष्ट परिहार सूत्रव सरकार सिद्धपड़ अगत है मैसूर व्यक्तवा विरोध हिन्दे एचेक सरकार आदेश निजवागलू कूड़ा समस्या पूरक निर्धार आगत अवंत आशावादलू इतकू सरकार ऐन अब नोड़े याकंद्रे सीएं जो चर्चे सचिव बेहतर निर्धार याकंद्रे इलाके व्याप्तियों बरतको अरे जवाबारी निभा जनर भावन गौरव सरकार इमेज उल्सक अत्यंत जवाबारी आगे सचिव सरकार सो अवंत निरीक्षा पैस्थित ब्रेक हाकंतु आनंद प्रमुख मैसूर उल कड़ी आक्रोश व्यक्त आगता हिंदू जागरण वेदिके बे प्रतिभा जो सदन है अल विपक्ष बहुत दुड अस्त्र बहुत दुड सवाले सरकार पाले शीघ्रदल स्पष्ट निर्धार तेजारे अन्सत अथवा सूम्न कश्ने के उत्तर हारिके उत्तर इलेल निजवागलू कूड़ा यह विचार सदन में प्रस्ताप में कांग्रेस निर्धार है जे डी एस शासक कूड़ा यह बे वो चर्चे कूड़ा सहजवा प्रतिपक्ष विचार बेहे निलवि सूचन हाकोद्र मूलक निलवि सूचने मूलक चर्चे अंतरटे याकंद्रे ये वो प्रश्न कैली अथवा शून्य वे विचार प्रस्ताप में स्पष्टवाद उत्तर सोदी चर्चे के पूरक अवकाश केतको प्रतिपक्ष नायक सिद्दरामय्य आ कारण निन्े यार यार विरुद्ध होराट अंत संसद
ಇರತಕ್ಕಂತ ಪ್ರತಾಪ್ ಸಿಂಹ ಅವರಿಗೆ ಸಿದ್ದರಾಮಯ್ಯ ಕೇಳಿದ್ರು. ಸರ್ಕಾರ ಇವರದಿದೆ, ಸ್ಥಳೀಯ ಜಿಲ್ಲಾಡಳಿತಕ್ಕೆ ನಿರ್ದೇಶನ ಕೊಡತಕ್ಕಂತ ಅಧಿಕಾರ ಇವರದೇ ಇರುವಂತ ಹಿನ್ನೆಲೆಯಲ್ಲಿ ಸ್ಥಳೀಯ ಸಂಸದರು ಕೂಡ ಇದೇ ಪಕ್ಷದವರಾಗಿರುವಂತ ಕಾರಣಕ್ಕಾಗಿ ಯಾರು ಯಾರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯಾರು ಯಾರ ವಿರುದ್ಧ ಮಾತಾಡತಕ್ಕಂತ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ರಾಜಕೀಯವಾಗಿರತಕ್ಕಂತ ಒಂದು ಅಜೆಂಡಾದ ಒಂದು ಶ್ಯಾಡೋದಲ್ಲಿ ಈ ಎಲ್ಲ ಬೆಳವಣಿಗೆ ನಡೀತಾ ಇದೆ ಅಂತಕ್ಕಂತ ಮಾತನ್ನು ಸಿದ್ದರಾಮಯ್ಯ ಹೇಳಿದರು. ಆ ಕಾರಣಕ್ಕಾಗಿ ಈ ವಿಚಾರ ಮುಂದಿಟ್ಟುಕೊಂಡು ಹೋರಾಟ ಮಾಡಬೇಕು ಅಂತಕ್ಕಂತದ್ದನ್ನು ಸಹಜವಾಗಿ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ JDS ಕೂಡ ಸಾಥ್ ಕೊಡ್ತಾ ಇದೆ. ಯಾಕಂದರೆ JDS ಹೇಳ್ತಾ ಇರತಕ್ಕಂಥದ್ದು ಒಂದೇ ಒಂದು ವಿಚಾರ, ಅದನ್ನು ಪಕ್ಷದ ನಾಯಕರಾಗಿರ್ತಕ್ಕಂಥ ರೇವಣ್ಣ ಇರ್ಬೋದು, HK ಕುಮಾರ್ ಎಲ್ಲರೂ ಹೇಳ್ತಕ್ಕಂಥದ್ದು ಒಂದೇ. ಈಗ ದೇವಸ್ಥಾನಗಳನ್ನು ತೆರವು ಮಾಡತಕ್ಕಂಥ ಪ್ರಕ್ರಿಯೆ ಹಂತದಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಹಂತ ಹಂತವಾಗಿ ಮಾಡಲಾಗಿದೆಯಾ ಇಲ್ಲ ಅಂದರೆ ದೇವಸ್ಥಾನ ಸ್ಥಳಾಂತರ ಮಾಡಿ ನಂತರದಲ್ಲಿ ತೆರವು ಪ್ರಕ್ರಿಯೆಗಳನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆ ಮಾಡದೆ ಏಕಾಏಕಿ ಆದೇಶ ಪಾಲನೆ ಮಾಡಿದ ನೆಪದಲ್ಲಿ ದೇವಸ್ಥಾನಕ್ಕೆ ಹೊಡೆದಿರ್ತಕ್ಕ ಸರಿಯಲ್ಲ, ಭಾವನೆಗೆ ವಿರುದ್ಧಾತ್ಮಕ ನಡೆ ಅಂತಕ್ಕಂಥ JDSನ ಅಭಿಪ್ರಾಯ. ಹಾಗಾಗಿ ಕಾಂಗ್ರೆಸ್ ಮತ್ತು JDS ಒಂದೇ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಈಗ ಹೇಳ್ತಾ ಇರುವಂಥ ಕಾರಣಕ್ಕಾಗಿ ಈ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಹಜವಾಗಿ ಸದನದ ಒಳಗಡೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು JDS ಲೆಕ್ಕಾಚಾರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಬೇಕಾಗಿರುವಂಥ ಸ್ಥಾನದಲ್ಲಿರ್ತಕ್ಕಂಥವರು ಈ ಎಲ್ಲ ಬೆಳವಣಿಗೆಗೆ ಪೂರಕವಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನಗಳನ್ನು, ಆದೇಶಗಳನ್ನು, ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಿಕೊಂಡೇ ಚರ್ಚೆಗೆ ಮುಂದಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಮತ್ತು ಒತ್ತಡ ಸ್ಥಿತಿಯಲ್ಲಿ ಈಗ ಆಡಳಿತ ಇರತಕ್ಕಂಥದ್ದು. ಹಾಗಾಗಿಯೇ ಇರತಕ್ಕಂಥ ಎಲ್ಲ ಸನ್ನಿವೇಶಗಳು ಗಮನಿಸ್ತಾ ಇದ್ರೆ ಈಗ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಮುಜುಗರ, ನೆಗೆಟಿವ್ ಏನು ಪರಿಸ್ಥಿತಿಗಳಿದ್ದಾವೆ ಅದನ್ನು ನಿಭಾಯಿಸತಕ್ಕಂಥ ಪ್ರಯತ್ನ ಮಾಡಬಹುದು ಅಂತಕ್ಕಂಥದ್ದೇ ಈಗಿರುವಂಥ ಚರ್ಚೆ. ಥ್ಯಾಂಕ್ ಯು ಅನಂತ ಅಮಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.